ಇವರು ಮಾತನಾಡಿದ್ರೆ ಇವ್ರದ್ದು ಒಂದು ಸಿಂಹ ಗರ್ಜನೆ. ಅವರು ಎಂತಹ ತಪಸ್ವಿಗಳು ಅದಾರ, ಸಾಹಿತ್ಯಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಇಡೀ ಬೆಳಗಾವಿ ಜಿಲ್ಲೆಗೆ ಅಕ್ಷರ ದಾಸೋಹವನ್ನ ಮಾಡಿ ಪ್ರತಿಯೊಬ್ಬ ಬಡ ಮಕ್ಕಳಿಗೂ ಉಳಿಸುವಂತ ಕಾರ್ಯವನ್ನು ಅವ್ರು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಜಾತ್ರಾ ಮಹೋತ್ಸವದೊಳಗ 30,000 ಹೋಳಿಗೆಯನ್ನ ಮಾಡಿ ಅವರು ಎಲ್ಲರಿಗೂ ಭಕ್ತರಿಗೆ ಅರ್ಪಿಸೋದು ಸಹಿತ ಅವ್ರದ್ದು. ಇನ್ನೊಂದು ವಿಶೇಷ ಅಂದ್ರೆ ಶೈಕ್ಷಣಿಕವಾಗಿ ಶಾಲೆ ವಿದ್ಯಾಲಯಗಳನ್ನ ಕಟ್ಟಿ ಎಲ್ಲರಲ್ಲಿ ಕೇವಲ ಧಾರ್ಮಿಕ ಅಷ್ಟೇ ಅಲ್ಲ ಸಾಮಾಜಿಕ ಕಳಕಳಿಯನ್ನ ಅವರು ಬಿತ್ತುತ್ತಾ ಇರುವಂತಹ ದೇಶಭಕ್ತರು. ವಿದೇಶದಲ್ಲಿಯೂ ಕೂಡ ಅವರು ಅಂತಹ ಒಂದು ದಿಂಡಿಮೆಯನ್ನ ಮೊಳಗಿಸಿ ಬಂದಿದ್ದಾರೆ. ಇನ್ನೊಂದವರಿಗೆ ನಾವು ನೀವೆಲ್ಲ ಸೇರಿ ಅಭಿನಂದನೆಯನ್ನ ಸಲ್ಲಿಸೋಣ. ವಿಶ್ವ ಬಸವಾಂಬೆ ಅನ್ನುವಂತಹ ಪ್ರಶಸ್ತಿ ಕೂಡ ಅವರ ಸಿರಿಮುಡಿಗೇರಿದೆ. ಇತ್ತೀಚೆಗೆ ಇನ್ನು ಜೇವರ್ಗಿಯಲ್ಲಿ ಅದನ್ನ ಪ್ರದಾನ ಮಾಡಲಿದ್ದಾರೆ. ಎಲ್ಲರ ಪರವಾಗಿ ಅವರು ಭಕ್ತರನ್ನು ಉದ್ದೇಶಿ ತಮ್ಮ ಅನುಭವ ವಾಣಿಯನ್ನ ಅರ್ಪಿಸಬೇಕಾಗಿ ನಾನು ಅವರಲ್ಲಿ ಭಕ್ತಿಯಿಂದ ನಮ್ಮೊಂದಿಗೆ ಕೇಳಿಕೊಳ್ತಾ ಇದ್ದೇನೆ. ಈಗ ಹುಕ್ಕೇರಿಯ ಪರಮ ಪೂಜ ಪಂಚಾಶ್ಯ ವದನೋದ್ಭೂತಾನ್ ಪಂಚತತ್ವಾದಿ ನಾಯಕಾನ್ ಪಂಚಬ್ರಹ್ಮ ಮಯಾ ನವಮಿ ಪಂಚಾಚಾರ್ಯನ್ ಜಗದ್ಗುರು. ತುಂಗಾರತಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡು ನಮಗೆಲ್ಲ ಅನುಗ್ರಹಿಸುತ್ತಿರುವ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಶಿವಾಸನಾದೀಶ್ವರ ಶ್ರೀ ಶ್ರೀ 1008 ಜಗದ್ಗುರು ಸಿದ್ಧಲಿಂಗ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ಪಾವನ ಶ್ರೀಚರಣಕ್ಕೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ ವೇದಿಕೆಯನ್ನ ಹಂಚಿಕೊಂಡಿರುವ ಎಲ್ಲಾ ಮಹಾಪೂಜ್ಯರಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಇದು ಜಾಸ್ತಿ ಹೊತ್ತು ಮಾತನಾಡುವ ವೇದಿಕೆ ಅಲ್ಲ, ಆದರೆ ಜಗದೀಶ್ವರ ಸ್ವಾಮಿಗಳು ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದಾರೆ. ಇಡೀ ಕರ್ನಾಟಕದ ಸ್ವಾಮಿಗಳೆಲ್ಲ ನಾವು ಹೆಮ್ಮೆ ಪಡಬೇಕೇನು ಅಂತಂದ್ರೆ, ಉತ್ತರ ಭಾರತದಲ್ಲಿ ಗಂಗಾರತಿ ತುಂಬಾ ಪ್ರಸಿದ್ಧವಾಗಿದೆ. ತುಂಗಾರತಿಯನ್ನ ಹುಟ್ಟು ಹಾಕಿರುವ ಕೀರ್ತಿ ಯಾರಿಗಾದ್ರೂ ಸಲ್ತಿತ್ತು ಅಂತಂದ್ರೆ ಜಗದೀಶ್ವರ ಸ್ವಾಮಿಗಳಿಗೆ ಸಲ್ತದೆ. ಅವ್ರು ಮಾತಾಡುವಾಗ ಒಂದು ಮಾತು ಹೇಳಿದ್ರು, ಪದೇ ಪದೇ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ರು, ಯಾಕಾರ ಹುಕ್ಕೇರಿ ಸ್ವಾಮಿಗಳು ಫೋನ್ ಬಂತು ಅಂತ ಹೇಳಿ ಹೆದರ್ತೀನಿ ಅನ್ನೋ ಮಾತು ಹೇಳ್ತಿದ್ರು. ಒಂದು ಮಾತು ಹೇಳ್ತೀನಿ ನೆನಪಲ್ಲಿಟ್ಟುಕೊಳ್ಳಿ, ಕರ್ನಾಟಕ ಇಡೀ ಭಾರತವನ್ನ ನೋಡಿದ್ರು ಕರ್ನಾಟಕದಲ್ಲಿರುವ ಒಂದು ಕ್ಷೇತ್ರಗಳ ಸಂಖ್ಯೆ ಹೆಚ್ಚದ, ಆದ್ರೆ ಎಷ್ಟು ಬೆಳಿಬೇಕಾಗಿತ್ತಲ್ಲ ಅಷ್ಟು ಬೆಳೀತಾ ಇಲ್ಲ. ಯಾಕಂತಂದ್ರೆ ನಮ್ಮಲ್ಲಿರುವ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಮತ್ತು ಎಲ್ಲಾ ಸ್ವಾಮಿಗಳು ಒಕ್ಕಟ್ಟಾಗಿ ಮಾಡುವ ಕೊರತೆ ಇದು ಎದ್ದು ಕಾಣ್ತದೆ. ಅದಕ್ಕಾಗಿ ನೆನಪಲ್ಲಿಟ್ಟುಕೊಳ್ಳಿ, ತುಂಗಾರತಿ ಅನ್ನುವ ಕಾರ್ಯಕ್ರಮ ಇನ್ನು ಏನು ಪ್ರಾರಂಭ ಆಗಬಹುದು, ಆದ್ರೆ ಅದನ್ನು ಪ್ರಾರಂಭಿಸಿರುವ ಕೀರ್ತಿ ಜಗದೀಶ್ವರ ಸ್ವಾಮಿಗಳಿಗೆ ಸಲ್ತದೆ. ಇನ್ನು ನಾನು ಈಗ ಹೇಳಿದೆ, ನಮ್ಮ ಮಾಜಿ ಶಾಸಕರಿಗೆ ಎಲ್ಲರಿಗೂ ಒಂದು ಮಾತು ಹೇಳಿದೆ, ನೀವಿನ್ನು ಮೇಲೆ ಅದು ಕರ್ನಾಟಕದ ಮಧ್ಯಭಾಗದಲ್ಲಿರ್ತಕ್ಕಂತ ಈ ಪುಣ್ಯಕೋಟಿಯ ಮಠದಲ್ಲಿ ಇದು ಆರಂಭ ಆಗ್ಯದ. ನೀವು ಇನ್ನೂ ಮುಂದಿನ ಸರಿ ಶುರು ಮಾಡುವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಉತ್ತರದಲ್ಲಿ ಅಂದ್ರೆ ನಿಮ್ಮ ಗಂಗೆ ನಿಮ್ಮ ಉತ್ತರಕ್ಕಿತ್ತು ಅಂತಂದ್ರೆ ಇಡೀ ಕರ್ನಾಟಕದ ಕೀರ್ತಿ ಇನ್ನೂ ಹೆಚ್ಚಿಸ್ತದೆ. ಸ್ವಾಮಿಗಳು ನೀವು ಶುರು ಮಾಡುವಾಗ ಇಲ್ಲಿ ಮಾಡುವ ಹಾಗಿಲ್ಲ, ಅಲ್ಲೇ ಗಂಗಾರ ತುಂಗಾರತಿ ಮಾಡಿ ಇಲ್ಲಿ ಮಾಡ್ರಿ ಅಂತ ಹೇಳಿದ್ದೆ. ಉದ್ದೇಶ ಏನಂತಂದ್ರೆ ನಿಮಗೆ ಗೊತ್ತಿರ್ಲಿ, ಗಂಗಾರ ಗಂಗೆ ಇದು. ನೀವು ಕಾಶಿಯನ್ನು ನೋಡಿದ್ರೆ ಕಾಶಿಯನ್ನು ಆಳಿದವ ಕೇಶಿರಾಜ, ಅವು ಉದ್ಧಾರ ಆಗ್ಲಿಲ್ಲ. ಆದ್ರೆ ಕಾಶಿಯಲ್ಲಿ ನೀವ್ ಏನ ಸಂಕಲ್ಪ ಮಾಡ್ತಿರೋ ನೀವೆಲ್ಲ ಉದ್ಧಾರ ಆಗ್ತೀರಿ, ಯಾಕಂತಂದ್ರೆ ಅದು ಪೂರ್ವಕ್ಕೆ ಹರಿತದೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ಮುಂಬರುವ ದಿನಗಳೊಳಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಅವರಿಗೆ ಸಹಕಾರಿ ಆಗ್ಬೇಕು. ನಾವಂತೂ ನಮಗೊಂದು ಏನಂತಂದ್ರೆ, ನಾ ಕೇವಲ ಹುಕ್ಕೇರಿ ಸ್ವಾಮಿ ಅಷ್ಟೇ ಅಲ್ಲ, ಭಾರತದಲ್ಲಿರುವ ಎಲ್ಲಾ ಸಂಪ್ರದಾಯದಲ್ಲಿರ್ತಕ್ಕಂತ ಏನೇ ಶ್ರೇಯಸ್ಸ ಆಗ್ಲಿ ಅದ್ರ ಹಿಂದೆ ಇರ್ಬೇಕು ಅನ್ನುವ ಭಾರತದ ಸ್ವಾಮಿ ನಾನು. ಅದಕ್ಕಾಗಿ ಯಾವತ್ತು ಕೂಡ ನಾನು ಹಸ್ತಕ್ಷೇಪ ಮಾಡ್ತಾ ಇರ್ತೀನಿ ಅನ್ನುವ ಮಾತನ್ನು ಹೇಳ್ತಾ, ಜಗದೀಶ್ವರ ಮಾಡುವ ಸ್ವಾಮಿಗಳು ಮಾಡುವ ಕೆಲಸಕ್ಕೆ ನಾವೆಲ್ಲ ಸ್ವಾಮಿಗಳಿದ್ದೇವೆ. ಒಂದು ಮಾತು ಹೇಳಿದ್ರು, ನೊಣವಿನಕೇರಿ ಆಚಾರ ಬಂದ್ರು ಅಂತ ಹೇಳಿ, ಎಲ್ಲಿವರೆಗೆ ನೊಣವಿನಕೇರಿ ಸ್ವಾಮಿಗಳು ಗಂಗಾಧರ ಜಗದ್ಗುರುಗಳ ಬಗ್ಗೆ ಹುಚ್ಚು ಅಂತಂದ್ರೆ, ಅವ್ರ ಗುರುವಿನ ಫೋಟೋ ಇನ್ನೊಂದು ಕಡೆ ಇರಲಿಲ್ಲ ಅಂತಂದ್ರೆ ಆ ವ್ಯಕ್ತಿ ಹೋಗಂಗೇ ಇಲ್ಲ. ಆದ್ರೆ ಅವ್ರ ಗುರುವಿನ ಫೋಟೋ ಇತ್ತು ಅಂತಂದ್ರೆ ಈ ಇಳೆಯ ವಯಸ್ಸಿನೊಳಗೂ ಕೂಡ ಕೆಲಸ ಮಾಡತಕ್ಕಂತ ಅಪರೂಪದ ಪರಮ ಪೂಜ್ಯರಿದ್ದಾರೆ.
ಹಾಗೆ ಗಂಗಾಧರ ಜಗದ್ಗುರುಗಳು ವಂಶಸ್ಥರಾಗಿರ್ತಕ್ಕಂತ ಮುಕ್ತಿ ಮಂದಿರ ಆಚಾರ್ಯ ಇದ್ದಾರೆ, ಎಲ್ಲರೂ ಈ ವೇದಿಕೆ ಮೇಲೆ ಇದ್ದೀರಿ. ಅದಕ್ಕೆ ನಾನು ಏನು ಅಂತಂದ್ರೆ, ಈ ಎಲ್ಲ ಬಹುಶಃ ಎಲ್ಲ ಮಾಧ್ಯಮಗಳು ಹೆಚ್ಚು ಪ್ರಚಾರ ಕೊಟ್ಟಿದ್ದಾವೆ, ಎಲ್ಲ ಮಾಧ್ಯಮದವರು ಒಂದು ಕಿವಿ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇದು ಅದ್ಭುತ ಕೆಲಸ, ಇದು ಇಡೀ ರಾಜ್ಯಾದ್ಯಂತ ಪ್ರಚಾರ ಹೋಗುವ ಕೆಲಸವನ್ನ ನೀವು ಮಾಡಿ, ನಿಮ್ಮೊಂದಿಗೆ ನಾವು ಸದಾ ಇದ್ದೇವೆ ಅನ್ನೋ ಮಾತನ್ನು ಹೇಳ್ತಾ ಮುಂದಿನ ಸರಿ ತುಂಗಾರತಿ ಮಾಡಿ. ತುಂಗಾರತಿ ಹೆಂಗ್ ಮಾಡ್ಬೇಕಂದ್ರ ಟೈಮ್ ಬಹಳ ಜನರಿಗೆ ಇರಂಗಿಲ್ಲ, ಅದ್ ಎಷ್ಟು ಮುಗಿಬೇಕಂದ್ರೆ 2 ತಾಸಿನಾಗ ಕಾರ್ಯಕ್ರಮನ ಮುಗಿಬೇಕು. ಹಂಗೆ ಮುಂದಿನ ಸರಿ ಒಂದು ದಿನ ತುಂಗಾರತಿ ಅಲ್ಲ, ಒಂದ್ 5-6 ದಿನ ತುಂಗಾರತಿಯನ್ನ ಮಾಡಿ ಅದ್ಭುತವಾದ ಕಾರ್ಯಕ್ರಮವನ್ನ ಮಾಡಿ ನಿಮ್ಮ ಜೊತೆ ನಾವ್ ಯಾವತ್ತು ಕೂಡ ಸದಾ ಇರ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಬೆಳಗಾವಿ ಜಿಲ್ಲೆ ಅಲ್ಲ, ಕೇವಲ ಇಡೀ ಕರ್ನಾಟಕದ ಎಲ್ಲ ಒಂದ್ ಸಂಪ್ರದಾಯ ಅಲ್ಲ, ನೀವೇ ಕೇವಲ ವೇದಿಕೆ ಮೇಲ ಶಿವಾಚಾರ್ಯ ಅಷ್ಟಾಧಾರ ಅಂತ ತಿಳ್ಕೊಬೇಡ್ರಿ, ಎಲ್ಲಾ ಗುರು ವಿರಕ್ತರು ಅನೇಕ ಪರಂಪರೆಯ ಸ್ವಾಮಿಗಳು ವೇದಿಕೆ ಮೇಲಿದ್ದಾರೆ. ಎಲ್ಲಾ ಪರಂಪರೆಯ ಸ್ವಾಮಿಗಳ ಪರವಾಗಿ ಪರಮ ಪೂಜ್ಯರನ್ನ ಸನ್ಮಾನಿಸುವುದರ ಮುಖಾಂತರ ನಾವು ಅವರನ್ನ ಅಭಿನಂದಿಸ್ತೇವೆ. ಒಮ್ಮೆ ಜೋರಾಗಿ ಕೈ ಮೇಲೆ ಮಾಡ್ರಿ, ಜೋರು ಚಪ್ಪಾಳೆ ತಟ್ರಿ. ಜೊತೆಗೆ ಇನ್ನೊಂದು ಏನಂತಂದ್ರೆ, ನಮ್ಮ ರಾಣೆಬೆನ್ನೂರು ಸ್ವಾಮಿಗಳು, ಶಿವಯೋಗೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಬಹಳ ಅವರಂದ್ರು ಹೆಂಗ್ ಮಾಡ್ತಾರಂತ ನೋಡಾಕತ್ತೀನಿ, ಅದ್ಭುತವಾಗಿ ಸಂಗೀತವನ್ನು ಹೇಳಿದ್ದಾರೆ. ಹಂತಾಪರಮ ಪೂಜ್ಯರಿಗೂ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ನಿಮಗೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಈಗ ಎಲ್ಲಾ ಸ್ವಾಮಿಗಳ ಪರವಾಗಿ ಪರಮ ಪೂಜ್ಯ